नमस्कार वीक्षकरे कन्नड क्रिकेट मग चानलगे तम्मगेल्ल स्वागत एनप्प इवत्तिन विषय बग्गे नावु चर्चे माड्तीवि अंद्रे अद्भुतवादंत पंद्य स्नेहितरे श्रीलंका मत्तु पाकिस्तान विरुद्ध नडेयितु ई पंद्यदल्लि पाकिस्तान ओंदु 5 विकेट गळिंद सोलु अनुभविसिद्दु ಭಾರತದ ಒಂದು ಸೇಡು ಶ್ರೀಲಂಕಾನೇ ತೀರಿಸಿಕೊಂಡ ಹಾಗಿದೆ ಸ್ನೇಹಿತರೆ ನೋಡಬಹುದು ನೀವು ಕೂಡ ಒಂದು 5 ವಿಕೆಟ್ಗಳಿಂದ ಸೋಲು ಅನುಭವಿಸ್ತು 11ನೇ ತಾರೀಕಿಗೆ ಫೈನಲ್ ಪಂದ್ಯ ನಡೆಯಲಿದೆ ಈ ಏಷ್ಯಾ ಕಪ್ನ ಸ್ನೇಹಿತರೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವಿನ ಈ ಪಂದ್ಯವು ಕೂಡ ನಾವೇ ಗೆಲ್ತೀವಿ ಅನ್ನುವ ಹಾಗೆ ಒಂದು ಭಾರತ ಸೇಡು ನಾವೇ ತೀರಿಸ್ಕೋತೀವಿ ಅನ್ನುವ ಹಾಗೆ ಒಂದು ಸೆನಾಕ್ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆನೇ ಸ್ನೇಹಿತರೆ ಇವಾಗ ಮೊದಲ ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ ನಿಗದಿತ 19.1 ಓವರ್ನಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 121 ರನ್ ಮಾಡ್ತಾರೆ ಬಾಬರ್ ಅಜಮ್ 30 ರನ್ ಮಾಡ್ತಾರೆ ಅತಿ ಹೆಚ್ಚಂದರೆ ಅವರೇ ಮಾಡ್ತಾರೆ ಹಾಗೆಯೇ ಇಲ್ಲಿ ನವಾಜ್ ಕೂಡ ಕೊನೆಯಲ್ಲಿ 26 ರನ್ ಮಾಡಿದ್ರು ಕೂಡ ಏನು ತಂಡಕ್ಕೆ ಏನು ಎಫೆಕ್ಟ್ ಆಗಲ್ಲ ಕೇವಲ ಒಂದು 121 ರನ್ಗೆ ಒಂದು ಆಲ್ ಔಟ್ ಆಗ್ತಾರೆ ಇದನ್ನು ಗುರಿ ಬೆನ್ನತ್ತಿದ ಶ್ರೀಲಂಕಾ ತಂಡ ಕೇವಲ ಒಂದು 17 ಓವರ್ನಲ್ಲಿ ಪಂದ್ಯ ಮುಗಿಸ್ತಾರೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ನೋಡ್ಬೋದು ನಿಶಾಂಕ ಅವರು 50 ರನ್ ಮಾಡ್ತಾರೆ ಇಲ್ಲಿ ಅದ್ಭುತವಾದಂಥ 50 ಕೂಡ ಬರುತ್ತೆ ಅವ್ರ ಕಡೆಯಿಂದ ಅದ್ಭುತವಾದಂಥ ನೋಡ್ಬೋದು ಮೆಂಡಿಸ್ ಅವರು ಕೂಡ ಒಂದು 0ಕ್ಕೆ ಔಟ್ ಆಗ್ತಾರೆ ಹಾಗೆಯೇ ಇಲ್ಲಿ ಇನ್ನು 2 ವಿಕೆಟ್ಗೆ 2 ರನ್ಗೆ 2 ವಿಕೆಟ್ ಬಿದ್ದ ಮೇಲೆ ಒಂದು ಶ್ರೀಲಂಕಾ ಒಂದು ಈಗ ಸೋಲುತ್ತೆ ಅನ್ನೋ ಹಾಗೆ ಇಲ್ಲಿ ಶನಕ ಅವರು ಕೂಡ ಕ್ಯಾಪ್ಟನ್ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಇನ್ನೊಬ್ಬ ಆಟಗಾರಂದರೆ ರಾಜಪಕ್ಷ ಕೂಡ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಕೊನೆಯಲ್ಲಿ ಒನಿದು ಆಸರಂಗ ಕೂಡ ಒಂದು 3 ಎಸೆತಗಳಲ್ಲಿ 10 ರನ್ ಮಾಡೋ ಮುಖಾಂತರ ಪಾಕಿಸ್ತಾನ ತಂಡಕ್ಕೆ 5 ವಿಕೆಟ್ಗಳ ಸೋಲು ಅನುಭವಿಸ್ತಾರೆ ಇಲ್ಲಿ ರಾಜಪಕ್ಷ 24 ರನ್ ಮಾಡ್ತಾರೆ ಶನಕ ಒಂದು 20 ರನ್ ಮಾಡ್ತಾರೆ ಹಾಗಾಗಿ ಇವಾಗ ಪಾಕಿಸ್ತಾನ ಒಂದು 5 ವಿಕೆಟ್ಗಳಿಂದ ಸೋತ ನಂತರ ಮತ್ತೆ ಫೈನಲ್ನಲ್ಲಿ ನಾವೇ ಗೆಲ್ತೀವಿ ಅನ್ನುವ ಭರವಸೆಯಲ್ಲಿ ಶ್ರೀಲಂಕಾ ತಂಡ ಈಗ ಮುನ್ನಡೆ ನಡೆಸಲಿದೆ ಹಾಗೆ 11ನೇ ತಾರೀಕಿಗೆ ಫೈನಲ್ ಪಂದ್ಯದಲ್ಲಿ ಇಲ್ಲಿ ನಾವು ಭಾರತದ ಸೇಡು ತೀರಿಸ್ಕೊಳ್ತೀವಿ ಎನ್ನುವ ಒಂದು ಮಾತಿನಲ್ಲಿ ಶ್ರೀಲಂಕಾದ ನಾಯಕ ಶನಕ ಅವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಶನಕ ಅವರು ಅದ್ಭುತವಾದಂಥ ಗೆದ್ದ ನಂತರ ತಂಡದ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ಹೇಳಿದರೆ ಏನಪ್ಪ ಅಂದರೆ ನಮ್ಮ ತಂಡ ಈಗಾಗಲೇ ಯಂಗೆಸ್ಟ್ ತಂಡವಿದೆ ಹಾಗಾಗಿ ಸೂಪರ್ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಗುಣತಿಕಲ್ ಒಂದು ಒನಿದೋಸರಂಗ ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ತಂಡಕ್ಕೆ ಒಂದು ಗೆಲುವು ತಂದು ಕೊಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಮೆಂಡಿಸ್ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಅವರು ಕೂಡ 0ಕ್ಕೆ ಔಟ್ ಆದರೆ ಫೈನಲ್ನಲ್ಲಿ ಮಿಂಚುವಂಥ ಆಟಗಾರರಿದ್ದಾರೆ ಹಾಗೆ ನಮಗೆ ತುಂಬ ಭರವಸೆ ಇದೆ ಪಾಕಿಸ್ತಾನ ಬಾಬರ್ ಅಜಮ್ ಅವರ ತಂಡವನ್ನು ಮಣಿಸಲು ನಮ್ಮಿಂದ ಸಾಧ್ಯ ಭಾರತಕ್ಕೆ ಸೋಲು ಉಣಿಸಿದ ಪಾಕಿಸ್ತಾನ ತಂಡಕ್ಕೆ ಸೇಡು ತೀರಿಸ್ಕೊಳ್ತೀವಿ ಎನ್ನುವ ಹಾಗೆ ಒಂದು ಶನಾಕ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಏನಂತೀರಾ ಈ ಪಂದ್ಯದ ಬಗ್ಗೆ ನೀವು ಕಮೆಂಟ್ ಮಾಡಿ ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್.